ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಎಮ್ಸ್ ವಿಷನ್. ಇವತ್ತಿನ ದಿನ ಕಬ್ಬನ್ ಪಾರ್ಕ್ ಅಲ್ಲಿರುವಂತಹ ಬಾಲ್ ಭವನ್ ಎಂಬ ಸ್ಥಳದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ತುಂಬಾ ವರ್ಷಗಳ ನಂತರ ನಾನು ಈ ಪ್ಲೇಸ್ ಗೆ ವಿಸಿಟ್ ಮಾಡ್ತಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ವಿಸಿಟ್ ಮಾಡಿದ್ದು. ಈ ಪ್ಲೇಸ್ ಅಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ಗಳಿದೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತ ಒಂದು ಜಾಗ. ಹಾಗೆ ಇಲ್ಲಿ ಏನೇನು ಆಕ್ಟಿವಿಟೀಸ್ ಗಳಿದೆ ಮತ್ತು ಕೆಲವೊಂದು ಟಿಪ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಇನ್ ಕೇಸ್ ನೀವೇನಪ್ಪ ಈ ಪ್ಲೇಸ್ ಗೆ ವಿಸಿಟ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ಈ ಟಿಪ್ಸ್ ಗಳು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಇಟ್. ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ಹೇಳ್ಕೊಂಡು ಅಲ್ಲಿಂದ ಒಂದು 800 meters ವಾಕ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ನಿಮ್ ಕೈಯಲ್ಲಿ ವಾಕ್ ಮಾಡಕ್ ಆಗಲ್ಲ ಅಂದ್ರೆ ನೀವು ಆಟೋನ ತಗೋಬಹುದು ಟಿಲ್ ಕಬ್ಬನ್ ಪಾರ್ಕ್ ಎಂಟ್ರೆನ್ಸ್ ತನಕ. ಫುಲ್ ಸುತ್ತಲೂ ಮರ ಗಿಡಗಳು ಮತ್ತೆ ತಂಪಾದ ವಾತಾವರಣ ಇರೋದ್ರಿಂದ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ನಿಮ್ ಪರ್ಸನಲ್ ವೆಹಿಕಲ್ ಇಂದ ಬಂದ್ರೆ ಪಾರ್ಕಿಂಗ್ ಸ್ಪೇಸ್ ಇದೆ. ಕಬ್ಬನ್ ಪಾರ್ಕ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಿಮ್ಗೆ ಬಾಲ್ ಭವನ್ ಸಿಗುತ್ತೆ. ಈಗ ಸುಮಾರು 11:30 ಆಗಿದೆ ಟೈಮು. ಇಲ್ಲಿ ಟಿಕೆಟ್ ಕೌಂಟರ್ಗೆನೆ ಒಂದ್ ದೊಡ್ಡ ಕ್ಯೂ ಇದೆ. ಪೇಟಿಎಂ ಮೂಲಕನೂ ನೀವು ಟಿಕೆಟ್ ನ ಖರೀದಿಸಬಹುದು. ಬಟ್ ಐ ವುಡ್ ಸಜೆಸ್ಟ್ ಕೀಪ್ ದ ಚೇಂಜ್ ಬಿಕಾಸ್ ಸಮಟೈಮ್ಸ್ ಸ್ಕ್ಯಾನ್ ಮಾಡ್ಬೇಕಂದಾಗ ಸ್ಕ್ಯಾನ್ ವರ್ಕ್ ಆಗಲ್ಲ. ಸೊ ಹಾಗಾಗಿ ಕೀಪ್ ದ ಚೇಂಜ್. ದ ಎಂಟ್ರಿ ಫೀಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ದೊಡ್ಡವ್ರಿಗೆ 20 rupees, ಬಿಲೋ 10 years ಆದ್ರೆ ಫ್ರೀ ಇರುತ್ತೆ. ನೀವೇನಾರ ಟಾಯ್ ಟ್ರೈನ್ ಅಥವಾ ಬೋಟಿಂಗ್ ಏನಾರ ಮಾಡ್ತೀರಾ ಅಂತಂದ್ರೆ ಟಿಕೆಟ್ ನ ಪರ್ಚೇಸ್ ಮಾಡಿ. ಅದರ್ವೈಸ್ ನೀವು ಆಚೆ ಬಂದ್ಬಿಟ್ಟು ನೀವು ಟಿಕೆಟ್ ತಗೋಬೇಕಾಗತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು. ಇಟ್ ವಿಲ್ ಟೇಕ್ ಎ ಲಾಟ್ ಆಫ್ ಟೈಮ್. ಸಜೆಸ್ಟ್ ಯು ಪ್ಲೀಸ್ ಟೇಕ್ ದ ಟಿಕೆಟ್ ಇನ್ ಕೇಸ್ ಇಫ್ ಯು ಆರ್ ಪ್ಲಾನಿಂಗ್. ಮತ್ತೆ ಬೋಟಿಂಗ್ ಆದ್ರೆ 30 rupees ಪರ್ ಪರ್ಸನ್. ಮಕ್ಕಳಿಗಾದ್ರೆ ಬಿಲೋ 10 years ಆದ್ರೆ 10 rupees. ಟಾಯ್ ಟ್ರೈನ್ಗೂ ಅಷ್ಟೇ, ಎಂಟ್ರಿ ಫೀಸ್ ಫಾರ್ ಅಡಲ್ಟ್ ಇಟ್ ಇಸ್ 30 rupees, ಬಿಲೋ 10 years ಆದ್ರೆ 10 rupees. ಔಟ್ ಸೈಡ್ ಫುಡ್ ಈಸ್ ನಾಟ್ ಅಲೌಡ್. ಇವಾಗ ಬಾಲ್ ಭವನ್ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಮೊದಲು ಸಿಗದೆ ನಮ್ಗೆ ರೈಟ್ ಸೈಡ್ ಅಲ್ಲಿ ಟಾಯ್ ಟ್ರೈನ್. ಏನಪ್ಪ ವಿಶೇಷ ಅಂದ್ರೆ ಇಲ್ಲಿ ಟಾಯ್ ಟ್ರೈನ್ ಅಲ್ಲಿ ನಾವು ಬಾಲ್ ಭವನ್ ಅಲ್ಲಿ ಏನೇನು ಆಕ್ಟಿವಿಟೀಸ್ ಇದೆ ಅನ್ನೋದನ್ನ ಒಂದು ಜಲಕ್ತ ನಾವು ನೋಡಬಹುದು. ಬಟ್ ಈ ಟಾಯ್ ಟ್ರೈನ್ ಗೆ ಸಾಕಷ್ಟು ದೊಡ್ಡ ಕ್ಯೂ ಇತ್ತು ನಾವು ಹೋದಾಗ. ರೀಚ್ಡ್ ಆಲ್ಮೋಸ್ಟ್ ಲೈಕ್ 12:00. ಈಗ ಬೈ ದ ಟೈಮ್ ವಿ ರೀಚ್ ದ ಎಂಡ್ ಪಾಯಿಂಟ್ ಅಂದ್ರೆ ನಾವು ಟ್ರೈನ್ ಅಲ್ಲಿ ಕೂರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1:00 ಆಗೋಗಿತ್ತು. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಎವ್ರಿ ಮಂಡೇ ಮತ್ತೆ ಸೆಕೆಂಡ್ ಟ್ಯೂಸ್ಡೇ, ಸೋಮವಾರ ಮತ್ತೆ ಎರಡನೇ ಮಂಗಳವಾರ ಹಾಲಿಡೇ ಇರುತ್ತೆ, ಓಪನ್ ಇರೋದಿಲ್ಲ ಬಾಲ್ ಭವನ್. ಹಾಗಾಗಿ ಅವತ್ತಿನ ದಿನ ವಿಸಿಟ್ ಮಾಡೋ ಪ್ಲಾನ್ ಗಳನ್ನ ಮಾಡ್ಕೊಳ್ಬೇಡಿ. ಬಾಲ್ ಭವನ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 10:30 AM ಟು 5:30 PM ತನಕ ಇರುತ್ತೆ. ಹಾವೆವರ್ ಲಂಚ್ ಟೈಮ್ ಅಂತ ಬ್ರೇಕ್ ಇರುತ್ತೆ 1:30 to 2:30. ಆ ಟೈಮ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿಯ ಟಿಕೆಟ್ ಪ್ರೊವೈಡ್ ಮಾಡಲ್ಲ. ಬಿಫೋರ್ 1:00 ಒಳಗಡೆ ರೀಚ್ ಆದ್ರೆ ನಿಮ್ಗೆ ಇಟ್ ಇಸ್ ಬೆಟರ್. ಅದರ್ವೈಸ್ 2:30 ಮೇಲಾದ್ರೆ ನೀವು ಅಷ್ಟೊಂದು ಆಕ್ಟಿವಿಟೀಸ್ ನ ನೀವು ಎಂಜಾಯ್ ಮಾಡಕ್ ಆಗಲ್ಲ. ಟ್ರೈನ್ ತುಂಬಾ ಸ್ಪೀಡ್ ಆಗಿ ಏನು ಹೋಗಲ್ಲ, ಒಂದು 10 speed ಅಲ್ಲಿ ಹೋಗುತ್ತೆ, ನಿಧಾನಕ್ಕೆ ಹೋಗುತ್ತೆ. ಆರಾಮಾಗಿ ನಾವು ಎಲ್ಲೆಲ್ಲಿ ಏನೇನಿದೆ ಯಾವ್ಯಾವ ಗೇಮ್ಸ್ ಆಡ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಬಹುದು ಟ್ರೈನ್ ಅಲ್ಲಿ ಫಸ್ಟ್ ನೀವು ಒಂದು ವಿಸಿಟ್ ತಗೊಂಡ್ರೆ. ಅಕ್ಕಪಕ್ಕ ನಮ್ಗೆ ಥಿಯೇಟರ್ ಫಾರ್ ಚಿಲ್ಡ್ರನ್ ಪ್ರೋಗ್ರಾಮ್ಸ್ ಗಳು ಮತ್ತೆ ಆಕ್ಟಿವಿಟಿ ಏರಿಯಾ, ಸ್ಪೆಷಲಿ ಚಿಲ್ಡ್ರನ್ಸ್ ಪ್ರೋಗ್ರಾಮ್ಗೆ ಬೋಟಿಂಗ್. ಒಂದು ಸಣ್ಣ ಟನಲ್ ಕೂಡ ಸಿಗುತ್ತೆ ನಮಗೆ. ಪಾರ್ಕ್ ಫಾರ್ ಸ್ಪೆಷಲ್ ಚಿಲ್ಡ್ರನ್, ಚಿಲ್ಡ್ರನ್ ಪ್ಲೇ ಏರಿಯಾ, ಹಾಗೆ ಸ್ವಲ್ಪ ಮುಂದೆ ಬರ್ತಾ ನಮಗೆ ಡ್ರ್ಯಾಗನ್ ಟ್ರೈನ್ ಕೊಲಂಬಸ್ ನಾವು ನೋಡಬಹುದು ಟ್ರೈನ್ ಅಲ್ಲಿ ಬರ್ತಾ. ಬೇಸಿಕಲಿ ಎಂಟೈರ್ ಪಾರ್ಕ್ ವ್ಯೂನ ಟಾಯ್ ಟ್ರೈನ್ ಮೂಲಕ ನೋಡಬಹುದು. ಟಾಯ್ ಟ್ರೈನ್ ಆದ್ಮೇಲೆ ನಾವು ವಿ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಸಮ್ ಸ್ನಾಕ್ಸ್. ಸೊ ಹಾಗಾಗಿ ನಂದಿನಿ ಪಾರ್ಲರ್ಗೆ ಸ್ವಲ್ಪ ಐಸ್ ಕ್ರೀಮ್ ಮತ್ತೆ ಪಾಪ್ಕಾರ್ನ್ ತಿಂದ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೆ ಕೊಲಂಬಸ್. ಕೊಲಂಬಸ್ ನಾವು ಟ್ರೈ ಮಾಡಿದ್ದು, ಅದಕ್ಕಂತ ಸಪರೇಟ್ ಟಿಕೆಟ್ ಕೌಂಟರ್ ಇತ್ತು. ಪ್ಲೀಸ್ ಕೀಪ್ ದ ಚೇಂಜ್ ಬಿಕಾಸ್ ನೀವು ಯಾವುದೇ ಒಂದು ಗೇಮ್ ಆಡ್ಬೇಕು ಅಂದ್ರೆ ಅಲ್ಲಿ ಚೇಂಜ್ ಗೆ ಪರದಾಡಬೇಕಾಗುತ್ತೆ. ನಾವು ಹೋದಾಗ ಯಾವುದೇ ರೀತಿಯ ಪೇಟಿಎಂ ಅಥವಾ ಫೋನ್ ಪೇ ಆತರ ಯಾವುದೇ ಆಪ್ಷನ್ಸ್ ಇರಲಿಲ್ಲ ಒಳಗಡೆ. ಸೊ ಹಾಗಾಗಿ ಪ್ಲೀಸ್ ಕ್ಯಾರಿ ಚೇಂಜ್. ಕೊಲಂಬಸ್ ಇಟ್ ಇಸ್ ಆಲ್ವೇಸ್ ಫನ್ ಟು ಪ್ಲೇ. ನೆಕ್ಸ್ಟ್ ಹೋಗಿದ್ದು ಡ್ರ್ಯಾಗನ್ ಟ್ರೈನ್. ಡ್ರ್ಯಾಗನ್ ಟ್ರೈನ್ ಇಸ್ ಅ ವೆರಿ ಜಾಯ್ಫುಲ್ ರೈಡ್ ಅಂತಾನೆ ಹೇಳ್ಬೋದು. ಹಾಗೆ ಸ್ವಲ್ಪ ಮುಂದೆ ಹೋದಾಗ ಫೋರ್ಟ್ ತರ ಎಲ್ಲ ಡಿಸೈನ್ಸ್ ಗಳಿದೆ. ಸೊ ಅಲ್ಲೂ ಕೂಡ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಬಹುದು. ಹಾಗೆ ಸ್ವಲ್ಪ ಮುಂದೆ ಬರ್ತಾ ನಮ್ಗೆ ಇಲ್ಲಿ 3D ಹಾಲೋಗ್ರಾಮ್ ಅಲ್ಲಿ ನಾವು ಸಾಕಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಟೂನ್ಸ್ ಗಳನ್ನ ನಾವು ವ್ಯೂ ಮಾಡಬಹುದು. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಪಾರ್ಕ್ ಫಾರ್ ಸ್ಪೆಷಲ್ ಚಿಲ್ಡ್ರನ್ಸ್ ಗೋಸ್ಕರನೇ ಒಂದು ಡೆಡಿಕೇಟೆಡ್ ಆಗಿ ಒಂದು ಪಾರ್ಕ್ ಮಾಡಿರೋದು ಒಂದು ವಿಶೇಷ ಇಲ್ಲಿ. ಸೊ ಅದು ಕೂಡ ಇದೆ. ಇದು ದಿಸ್ ಇಸ್ ಓನ್ಲಿ ಫಾರ್ ಸ್ಪೆಷಲ್ ಕಿಡ್ಸ್. ಸ್ವಲ್ಪ ಮುಂದೆ ಬಂದಾಗ ನಮ್ಗೆ ಮಯೂರ ಕ್ಯಾಂಟೀನ್ ಸಿಕ್ತು. ಇದೊಂದೇ ಇರೋದು ಇಲ್ಲಿ ರೆಸ್ಟೋರೆಂಟ್. ಸಾಕಷ್ಟು ಜನ ವಿಸಿಟ್ ಮಾಡೋ ಕಾರಣದಿಂದಾಗಿ
ಇಲ್ಲಿ ಲಿಮಿಟೆಡ್ ಸೀಟಿಂಗ್ ಏರಿಯಾ ಇದೆ, ಆ ಸೀಟಿಂಗ್ಗೂ ಸಾಕಷ್ಟು ಜನ ನಿಂತ್ಕೊಂಡಿರ್ತಾರೆ, ವೇಟ್ ಮಾಡ್ತಾ ಇರ್ತಾರೆ. ಅಂಡ್ ಟಿಕೆಟ್ಗೂ ಸಾಕಷ್ಟು ದೊಡ್ಡ ಕ್ಯೂನೇ ಇರುತ್ತೆ. ಆರ್ಡರ್ಡ್ ನೂಡಲ್ಸ್, ಗೋಬಿ ಮಂಚೂರಿ ಮತ್ತೆ ದೋಸೆ. ದೋಸೆ ಆಕ್ಚುಲಿ ಹೇಳ್ಕೊಳ್ಳೋ ತರ ಇರ್ಲಿಲ್ಲ, ನೂಡಲ್ಸ್ ಸ್ವಲ್ಪ ಚೆನ್ನಾಗಿತ್ತು, ಗೋಬಿ ಮಂಚೂರಿ ಬೆಂದಿರ್ಲಿಲ್ಲ, ಅರ್ಧಂಬರ್ಧ ಬೆಂದಿತ್ತು. ಬಿ ಮೈಂಡ್ಫುಲ್ ಅಬೌಟ್ ವಾಟ್ ಯು ಆರ್ ಗೋಯಿಂಗ್ ಟು ಆರ್ಡರ್. ಇಲ್ಲಿ ಪಕ್ಕದಲ್ಲೇ ಒಂದು ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ, ಹಾಗೆ ಸ್ಕೇಟಿಂಗ್ ಏರಿಯಾ ಕೂಡ ಇದೆ, ವಾಲ್ ಕ್ಲೈಂಬಿಂಗ್ ಕೂಡ ಇದೆ, ಮಕ್ಕಳು ಪ್ರೋಗ್ರಾಮ್ಸ್ ಗಳಿಗೆ ಒಂದು ಥಿಯೇಟರ್ಸ್ ಗಳು ಮಾಡಿದ್ದಾರೆ. ನಾವು ಹೋದಾಗ ಬೋಟಿಂಗ್ ವಾಸ್ ಅಂಡರ್ ಸರ್ವಿಸ್ ಅಂತ ಹಾಕಿದ್ರು, ಸೊ ಹಾಗಾಗಿ ನಾವು ಟಿಕೆಟ್ ತಗೊಂಡಿರ್ಲಿಲ್ಲ. ಬಟ್ ಬೈ ದ ಟೈಮ್ ಈವ್ನಿಂಗ್ ಆಗ್ತಾ ಇದ್ದಂಗೆ ನಾವು ಥಾಟ್ ಆಫ್ ಗೋಯಿಂಗ್ ಅರೌಂಡ್, ಸೊ ಆಗ ಅಲ್ಲಿ ಬೋಟಿಂಗ್ ಓಪನ್ ಆಗಿತ್ತು, ಆಲ್ಮೋಸ್ಟ್ 5:00 ಆಗಿತ್ತು. ಡಿಂಟ್ ವಾಂಟೆಡ್ ಟು ಗೋ ಹೆಲ್ಪ್, ಸ್ವಲ್ಪ ದೂರ ಅಲ್ಲೇ ಫೋಟೋಶೂಟ್ ಮಾಡಿ ದೆನ್ ವಿ ಜಸ್ಟ್ ಕೇಮ್ ಬ್ಯಾಕ್ ಔಟ್ ಸೈಡ್, ವಿ ಜಸ್ಟ್ ಹ್ಯಾಡ್ ಸಮ್ ಫ್ರೂಟ್ಸ್. ಅಂಡ್ ದೆನ್ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಇಂದಿರಾಗಾಂಧಿ ಮ್ಯೂಸಿಕಲ್ ಫೌಂಟೇನ್. ಇಂದಿರಾಗಾಂಧಿ ಮ್ಯೂಸಿಕಲ್ ಫೌಂಟೇನ್ ಅಲ್ಲಿ ಏನೇನು ನೋಡಬಹುದು ಅನ್ನೋ ಮಾಹಿತಿನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.